ಸರ್ ನಮಸ್ತೆ. ಹ್ಮ್ ಅಹೋರಾತ್ರ ಅವರಲ್ವಾ? ಹೌದು. ಹಾಂ ಸರ್, ನಿಮ್ಮ ಹತ್ರ ಮಾತಾಡಬೇಕು ಅಂತ ತುಂಬ ದಿನದಿಂದ ಅನ್ಕೊತಾ ಇದ್ದೆ. ಒಂದು ಎರಡು ಮೂರು ಸಲ ಟ್ರೈ ಮಾಡಿದ್ದೆ, ಬಟ್ ಕನೆಕ್ಟ್ ಆಗಿರಲಿಲ್ಲ. ಇವತ್ತು ಸಿಕ್ಕಿದ್ರಿ. ನಾನು ಒಂದು 7 ವರ್ಷ ಸಂಸ್ಕೃತ ವೇದ ಎಲ್ಲ ಓದಿಕೊಂಡು ಇವಾಗ ಹೊರಗಿನ ಡಿಗ್ರಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದೇನೆ. ಇವಾಗ ನನಗೆ ಈಗಿನ ಕೆಲವೊಂದು ವಿಚಾರ ಮತ್ತೆ ಏನಂದ್ರೆ, ಹಿಂದಿನ ಕಾಲದ ವಿಚಾರಗಳು ಮತ್ತು ಈಗಿನ ಕಾಲದ ವಿಚಾರಗಳ ಎರಡರ ಮಧ್ಯೆ ಇರುವಂತಹ ಕೆಲವೊಂದು ಸಂದೇಹಗಳನ್ನ ನಿಮ್ಮ ಹತ್ರ ಕೇಳಬೇಕು ಅಂತ ಅನ್ಕೊಂಡಿದ್ದೆ ನಾನು. ಇವಾಗ ಏನಂದ್ರೆ, ಉದಾಹರಣೆಗೆ ಈಗಿನ ಕಾಲದಲ್ಲಿ ಮಹಿಳೆಯರ ಸ್ವಾತಂತ್ರ್ಯ ಅಥವಾ ಅವರ ಏನಂತಾರೆ, ಅವರಿಗೆ ಏನು ಈ ರೀತಿ ಏನು ಬಂಧನಗಳನ್ನು ಇಡಬಾರದು ಅಂತ ಹೇಳ್ತಾರಲ್ಲ, ಈ ರೀತಿಯಾದದ್ದನ್ನ ಬಲಪಂಥೀಯದವರು ಅಥವಾ ಎಡಪಂಥೀಯದವರು ಎರಡೂ ಪಂಥದವರು ಕೂಡ ಎರಡನ್ನೂ ಅದನ್ನು ಸ್ವಾಗತಿಸಿದ್ದಾರೆ, ಹೆಣ್ಮಕ್ಳನ್ನ ಸ್ವತಂತ್ರವಾಗಿ ಬಿಡಬೇಕು ಅಂತ. ಆದರೆ ಹಿಂದೂ ಧರ್ಮದ ಮೂಲ ಗ್ರಂಥವಾದ ಮನುಸ್ಮೃತಿಯಲ್ಲಿ ಹೇಳಿದ್ದಾರೆ, ನ ಸ್ತ್ರೀ ಸ್ವಾತಂತ್ರ್ಯ ಮರ್ಹತಿ ಅಂತ. ಪಿತಾರಕ್ಷತಿ ಕೌಮಾರೇ ಭರ್ತಾರಕ್ಷತಿ ಯುವನೆ ವಾರ್ಧಕ್ಯ ರಕ್ಷಂತಿ ಪುತ್ರಾಹ ನ ಸ್ತ್ರೀ ಸ್ವಾತಂತ್ರ್ಯ ಮರ್ಹತಿ ಅಂತ. ಬಾಲ್ಯದಲ್ಲಿ ತಂದೆಯಿಂದ, ಯೌವನದಲ್ಲಿ ಗಂಡನಿಂದ, ವೃದ್ಧಾಪ್ಯದಲ್ಲಿ ಮಕ್ಕಳಿಂದ ಅವಳು ರಕ್ಷಿಸಲ್ಪಡಬೇಕೇ ಹೊರತು ಯಾವತ್ತೂ ಕೂಡ ಸ್ವತಂತ್ರಕ್ಕೆ ಅರ್ಹಳಲ್ಲ ಅಂತ. ಸೊ ಈ ರೀತಿಯಾದಂತಹ ವಿಚಾರ ವೈಪರೀತ್ಯದಲ್ಲಿ ಯಾವುದು ಸರಿ ಅಂತ ನಿಮ್ಮ ಹತ್ರ ಕೇಳಬೇಕು ಅಂತ ಅನ್ಕೊಂಡಿದ್ದೆ. ಮೊದಲನೇದಾಗಿ ನೀನು ನಾನು ಸಂಸ್ಕೃತ ಮತ್ತೆ ವೇದಾಧ್ಯಯನ ಮಾಡಿದ್ದೀನಿ ಅಂತ ಹೇಳ್ತಾ ಇದೀಯ. ಹಾ, ಮನುಸ್ಮೃತಿ ವೇದಗಳಲ್ಲಿ ಬರುವುದೇ ಇಲ್ಲ. ಹೌದು, ಮನುಸ್ಮೃತಿ ವೇದದಲ್ಲಿ ಬರೋದಿಲ್ಲ, ಹಿಂದೂ ಧರ್ಮದ ಮೂಲ ಗ್ರಂಥ ಮತ್ತೆ ಅಂತ. ಹಿಂದೂ ಧರ್ಮದ ಮೂಲ ಗ್ರಂಥ ಅಂತ ಹೆಂಗಂತೀಯ? ಮೂಲ ಗ್ರಂಥ ವೇದ. ಹಾ, ಮೂಲ ಗ್ರಂಥ ವೇದವೇ. ಹೌದು, ಅದರಿಂದ ಆದ್ರೆ ಈ ರೀತಿ ಗ್ರಂಥಗಳಿದಾವಲ್ಲ ಯಾವ ಅಂದ್ರೆ. ಗ್ರಂಥನೂ ಇಲ್ಲ. ಮನುಸ್ಮೃತಿ ಮನುಷ್ಯ ಮಾಡಿಕೊಂಡಿರೋ ಸ್ಮೃತಿ ಅದು. ಹಾ ಮನುಕುಲದ ಮೊದಲ ದೊರೆಯ ಹೆಸರಿನಲ್ಲಿ. ಹಾ, ಇನ್ನೆಂದು ನೀನು ಹೇಳಿದ ಶ್ಲೋಕದಲ್ಲಿ ಅರ್ಥ ಮಾಡ್ಕೋಬೇಕೇ ವಿನಃ ಅಪಾರ್ಥ ಮಾಡ್ಕೋಬಾರದು. ಸ್ವತಂತ್ರ ಅಂದ್ರೆ ಭಾರತ ಸ್ವತಂತ್ರ ದೇಶ. ಹೌದು, ಭಾರತಕ್ಕೆ ರಕ್ಷಣಾ ದಳದ ಆರ್ಮಿ ನೇವಿ ಏರ್ಫೋರ್ಸ್ ಜಲ ವಾಯು ಭೂ ಸೇನೆಯ ರಕ್ಷಣೆಯಲ್ಲಿದೆ ಭೂಮಿ, ನಮ್ಮ ಭಾರತ ಭೂಮಿ. ಅಂದ್ರೆ ಜೀವನ ಪರ್ಯಂತ ರಕ್ಷಣೆಯಲ್ಲಿರುವುದು ಸ್ವಾತಂತ್ರ್ಯ. ಸ್ತ್ರೀ ಎನ್ನುವ ಸ್ವಾತಂತ್ರ್ಯವನ್ನ ಚಿಕ್ಕ ವಯಸ್ಸಲ್ಲಿ ತಂದೆ, ಮದುವೆ ಆದ್ಮೇಲೆ ಪತಿ, ವಯಸ್ಸಾದ್ಮೇಲೆ ಮಕ್ಕಳು, ಸೇನೆಯ ತರ ರಕ್ಷಿಸಬೇಕು ಅಷ್ಟೇ ವಿನಃ ಸ್ವಾತಂತ್ರ್ಯ ಕೊಡಬಾರದು ಅಂತಲ್ಲ. ಇವಾಗ ನಮ್ಮ ರಕ್ಷಣಾ ದಳ ಇದೆಯಲ್ಲ, ನಮ್ಮನ್ನ ಸ್ವಾತಂತ್ರ್ಯ ಕೊಟ್ಟು ರಕ್ಷಣೆ ಮಾಡ್ತಾ ಇದೆ, ನಮ್ಮನ್ನ ದಬ್ಬಾಳಿಕೆ ಮಾಡ್ತಿಲ್ಲ, ಡಿಕ್ಟೇಟರ್ಶಿಪ್ ಮಾಡ್ತಿಲ್ಲ. ಹಾಗೆ ಹೆಣ್ಣು ಸ್ವಾತಂತ್ರ್ಯ ಕೊಡಬೇಕು ಅಂತ ವೇದಗಳು ಹೇಳುತ್ತೆ. ಕೊಡೋದಕ್ಕೆ ನಾವ್ಯಾರು? ಸ್ವಾತಂತ್ರ್ಯ ಕೊಡೋದು ತಗೊಳೋದಲ್ಲ. ಸ್ವಾತಂತ್ರ್ಯ ಕೊಟ್ಟರು ಬ್ರಿಟಿಷರು ಅಂದ್ರೆ ಅದು ಭಿಕ್ಷೆ ಆಗ್ಬಿಡುತ್ತೆ. ಸ್ವಾತಂತ್ರ್ಯ ತೆಗೆದುಕೊಂಡ್ವಿ ಅನ್ನೋದಕ್ಕೆ ನಮ್ಮ ಸ್ವಾತಂತ್ರ್ಯನ ನಾವೇನು ತೆಗೆದುಕೊಳ್ಳೋದು? ಸ್ವಾತಂತ್ರ್ಯ ಯಾರ ಬಂಧನದಲ್ಲಿ ಇಲ್ಲದೆ ಇರೋದದು. ಎರಡನೇದು, ನಿನ್ನ ಮನುಸ್ಮೃತಿ ಎನ್ನುವುದು ಮನುಷ್ಯ ಕಾಲಮಾನದಲ್ಲಿ ಅದನ್ನ ಬದಲಾಯಿಸ್ಕೊಂಡು ತನ್ನ ಇಷ್ಟಕ್ಕೆ ಅನೇಕರು ಬದಲಾಯಿಸ್ಕೊಂಡು ಬಂದಿದ್ದಾರೆ ಅದರಲ್ಲಿ. ಯಾಕಂದ್ರೆ ಶ್ಲೋಕಗಳಲ್ಲಿ ಕರಪ್ಷನ್ ಕಾಣುತ್ತೆ. ಹಾಗೆ ಶ್ಲೋಕಗಳಲ್ಲಿ ಕರಪ್ಷನ್ ಕಾಣದೇ ಇರೋದು ಅಂದ್ರೆ ಭಗವದ್ಗೀತಾ, ವಿಷ್ಣು ಸಹಸ್ರನಾಮ ಮತ್ತೆ ವೇದಗಳು ಮಾತ್ರ. ಪುರಾಣಗಳು, 18 ಪುರಾಣಗಳಲ್ಲೂ ಅಲ್ಲಲ್ಲಿ ಕರಪ್ಷನ್ ಕಾಣುತ್ತೆ. ಯಾಕಂದ್ರೆ ಸೇರ್ಕೊಂಡು ಬಿಟ್ಟಿದೆ ಸಾಲುಗಳು. ಆದ್ರೆ ವೇದಗಳಲ್ಲಿ ನಿನಗೆ ಗೊತ್ತಿದೆ, ಮಹಾಜ್ಞಾನಿ ಅಹೋರಾತ್ರ ವೇದ ಓದ್ಕೊಂಡಿಲ್ಲ, ವೇದಗಳಲ್ಲಿ ಅಕ್ಷರ ಅಕ್ಷರವನ್ನು ಯಾವ ರೀತಿ ಜೋಡಣೆಯಾಗಿದೆ ಅಂದ್ರೆ, ಯಾಕಂದ್ರೆ ಜೋಡಣೆ ಮಾಡಿದ್ದಾರೆ ಅಂತ ಹೇಳ್ತಿಲ್ಲ, ಜ್ಞಾಪಕ ಇಟ್ಕೋ. ವೇದಗಳನ್ನ ಜೋಡಣೆ ಮಾಡಲ್ಪಟ್ಟಿಲ್ಲ, ಅದು ಇದ್ದದ್ದು. ವೇದಗಳು ಇದ್ದದ್ದು, ಅದು ಶ್ರವಣ ಮನನ ನಿಧಿಧ್ಯಾಸನದಿಂದ ಬಂದದ್ದು, ರಚಿಸಿದ್ದಲ್ಲ. ಅದರಲ್ಲಿ 7 ಸುತ್ತಿನ ಕೋಟೆಯ ರೀತಿಯಲ್ಲಿ ಅಕ್ಷರ ಬಂಧನ ಇದೆ. ಒಂದಕ್ಷರ ಹೆಚ್ಚಾದರೂ ವೇದ ಕೆಡತ್ತೆ, ಒಂದಕ್ಷರ ಕಡಿಮೆ ಆದರೂ ವೇದ ಕೆಡತ್ತೆ. ಹಾಗಾಗಿ ವೇದಗಳನ್ನ ಮ್ಯಾನಿಪುಲೇಟ್ ಮಾಡಕ್ ಆಗ್ಲಿಲ್ಲ. ಪುರಾಣಗಳನ್ನ ಉಪ ಪುರಾಣಗಳನ್ನ ಇಷ್ಟ ಬಂದಾಗೆ ಬಳಸ್ಕೊಂಡಿದ್ದಾರೆ.
ಅನೇಕ ಗೀತೆಗಳು, 33 ಗೀತೆಗಳಿದೆ, ಅವುಗಳನ್ನ ಇಷ್ಟ ಬಂದ ಹಾಗೆ ಸ್ತ್ರೀ ಶೋಷಣೆಗೋಸ್ಕರ ಮಾಡ್ಕೊಂಡಿದ್ದಾರೆ. ಅದು ನಾವು ನಮ್ಮ ಧರ್ಮದಲ್ಲಿದ್ದು ನಮ್ಮ ಧರ್ಮದಲ್ಲಿ ಇರುವ ಈ ಕೊಳೆಯನ್ನ ತೆಗಿಬೇಕಾಗಿದೆ. ಪ್ರತಿ ಬೆಳೆಯಲ್ಲೂ ಕೊಳೆ ಬರುತ್ತೆ, ನಮ್ಮ ಧರ್ಮದಲ್ಲೇ ಅಲ್ಲ, ಎಲ್ಲ ಧರ್ಮದಲ್ಲೂ. ಈ ಬೆಳೆದುಕೊಂಡ ಕೊಳೆಯನ್ನ ಕ್ಲೀನ್ ಮಾಡ್ಕೋಬೇಕು ನಾವು. ಅದು ಬಿಟ್ಟು ಸ್ತ್ರೀ ಸ್ವಾತಂತ್ರ್ಯಕ್ಕೆ ಅರ್ಹಳಲ್ಲ ಅಂತ ಹೇಳಿದ್ರೆ ನಾವು ಸ್ವಾತಂತ್ರ್ಯಕ್ಕೆ ಅರ್ಹರಲ್ಲ. ವೇದದ ಗುಪ್ತಾಂಗ ಒಂದಿದೆ, ಅಂದ್ರೆ ವೇದ ನೀವು ಓದ್ಕೊಂಡಿದ್ದೆ ಬೇರೆ, ವೇದದಲ್ಲಿ ರಹಸ್ಯ ಭಾಗ ಒಂದಿದೆ, ಅದೇ ಶ್ರೀಯಂತ್ರ. ಶ್ರೀಯಂತ್ರದ ರೇಖಾಗಣಿತ ಹೇಳೋದೆ ಹೆಣ್ಣಿಗೆ 5 ಭಾಗ, ಗಂಡಿಗೆ 4 ಭಾಗ ಅಂತ. ಅಂದ್ರೆ ಹೆಣ್ಣಿಗೆ 1 ಭಾಗ ಹೆಚ್ಚು ಕೊಟ್ಟಿದ್ದಾರೆ ಅಂದ್ರೆ ಅರ್ಥ ಮಾಡ್ಕೋ ಎಷ್ಟು ಸತ್ಯವಾಗಿದೆ. ಹೆಣ್ಣು ಎಷ್ಟು ಗೌರವಾನ್ವಿತಳು ಸಮಾಜದಲ್ಲಿ, ಜನ್ಮ ಕೊಡುವ ಹೆಣ್ಣು ಪಾರ್ವತಿ, ಅರ್ಧನಾರೀಶ್ವರ ಅಂತ ಹೇಳಿಕೊಂಡು ಶಿವ ಅರ್ಧನ 5 ಭಾಗ ಮಾಡಿದ್ದಾರೆ, ತನ್ನರ್ಧದಲ್ಲಿ 4 ಭಾಗ ಇಟ್ಕೊಂಡಿದ್ದಾರೆ ಶಿವ. ಹಾಗಾಗಿ ನೀನು ಹೆಣ್ಣಿಗೆ ಗೌರವ ಕೊಡಲೇಬೇಕು. ಇನ್ನು ಬಟ್ಟೆಯ ವಿಚಾರದಲ್ಲಿ ತನಗಿಷ್ಟ ಬಂದ ಬಟ್ಟೆ ಧರಿಸುವ ಅಧಿಕಾರ ಎಲ್ಲರಿಗೂ ಇದೆ, ಬಟ್ಟೆ ಧರಿಸದೇ ಇರುವ ಅಧಿಕಾರನೂ ಇದೆ. ನಮ್ಮ ಜೈನ ಮುನಿಗಳು ಬಟ್ಟೆ ಧರಿಸುವುದಿಲ್ಲ, ದಿಗಂಬರ ಜೈನರು, ಅಂದ್ರೆ ಅವರಿಗೆ ಗೌರವ ಸಿಗುತ್ತೆ. ಮಹಾದೇವಿ ಅಕ್ಕ ಎಷ್ಟು ಪವಿತ್ರ, ಆಧ್ಯಾತ್ಮದ ಅತ್ಯಂತ ಪರಮಾಗ್ರ ಅತ್ಯುಗ್ರ ಅತ್ಯಂತ ಉನ್ನತ ಶಿಖರಾಗ್ರ ಮಠ ಮುಟ್ಟಿದ್ದು ಬಟ್ಟೆಯಿಂದಲ್ಲ. ಹಾಗಂತ ಬಟ್ಟೆಯನ್ನ ಅಪಾರ್ಥ ಮಾಡಿಕೊಂಡು ಹೆಣ್ಣನ್ನ ಅಗೌರವಿಸುವುದು ತಪ್ಪು. ಹೆಣ್ಣಿಗೆ ಇದೇ ರೀತಿ ಬಟ್ಟೆ ಹಾಕೋಬೇಕು, ಹಿಂಗೇ ಇರಬೇಕು ಅಂತ ಹೇಳೋದು ತಪ್ಪಾಗತ್ತೆ. ಪ್ರತಿಯೊಬ್ಬರಿಗೂ ಅವರದೇ ಆದ ಅಲಂಕಾರಿಕ ಸುಖ ಇರುತ್ತೆ. ತನಗಿಷ್ಟ ಬಂದಂಗೆ ಬದುಕುವುದಕ್ಕೆ ಬಿಡುವುದೇ ಸ್ವಾತಂತ್ರ್ಯ. ಹಾಗಂತ ಸರ್ ಈ ತಪ್ಪು ಮಾಡ್ತಾ ಇದ್ರಲ್ಲ, ಜೂಜಾಡಿಸೋದು ಇದು ಅವರಿಷ್ಟ ಅಲ್ವಾ ಅಂದ್ರೆ ಇಲ್ಲ. ಸಮಾಜಕ್ಕೆ ತೊಂದರೆಯಾಗುವ ಕೆಲಸಗಳು ಮಾಡಬಾರ್ದು. ಇದರಿಂದ ಸಮಾಜಕ್ಕೆ ತೊಂದರೆ ಆಗಲ್ವಾ? ಇಲ್ಲ, ಏನಕ್ಕಾಗುತ್ತೆ ಬಟ್ಟೆಯಿಂದ ಈಗಿನ ಅತ್ಯಾಚಾರಗಳು? ಇಲ್ಲ, ಅತ್ಯಾಚಾರಗಳಿಗೂ ಬಟ್ಟೆಗೇನ್ ಸಂಬಂಧ? ಬಟ್ಟೆಯಲ್ಲೂ ನೀನು ಅತ್ಯಾಚಾರಕ್ಕೆ ಉದ್ರಿಕ್ತ ಮಾಡಬಹುದು. ಹಂಗ್ ಮಾಡೋದಾದ್ರೆ ಬಟ್ಟೆ ಇಲ್ಲದಿದ್ರೆ ಉದ್ರಿಕ್ತ ಆಗದೇ ಇರಬಹುದು. ಅದು ಈಗಿನ ಹೆಣ್ಮಕ್ಕಳು ಹಾಕುವಂತಹ ಬಟ್ಟೆ ಇಲ್ಲ ಮಾಡುವಂತಹ ರೀತಿಯಲ್ಲೇ ಇರುತ್ತೆ. ಇಲ್ಲ ಇಲ್ಲ ಇಲ್ಲ, ಉದ್ರಿಕ್ತ ಮಾಡಿದ್ರೆ ಮಾಡ್ತಾ ಏನೇ ಅಂದ್ರೆ ತಪ್ಪಲ್ವೇನು? ಕಳ್ಳ ಉದ್ರಿಕ್ತನ ಆದ್ಮೇಲೆ ಕಳ್ಳ ಆಗ್ತಾನೆ ಅವನು. ನಾನು ಕಳ್ಳತನ ಮಾಡೋದಕ್ಕೆ ಇಂತಹ ಕಾರಣ, ಅವ್ರು ಮನೆಯಲ್ಲಿ ಆ ಕಬ್ಬಿಣದ ಪೆಟ್ಟಿಗೆ ಓಪನ್ ಮಾಡಿ ಇಟ್ಟಿದ್ರು ಅಂತ ಹೇಳ್ದಂಗ ಆಯ್ತಲ್ಲೋ. ನೀನು ಏನೋ ವೇದ ಓದ್ಕೊಂಡಿದ್ಯಾ, ಈ ರೀತಿ ಮಾತಾಡೋದು ಏನೋ ಓದ್ಕೊಂಡಿದ್ಯಾ ನೀನು? ನಿನ್ನ ಮುಂದೆ ಪರಸ್ತ್ರೀ, ನಿನಗೆ ಗೊತ್ತ ವೇದ ಕಾಲ ಬಿಡೋ. ಬೇಲೂರು ಹಳೆಬೀಡಿನ ಶಿಲಾ ಬಾಲಿಕೆಯರನ್ನ ನೋಡಿದ್ದೀಯ, ಶಿಲಾ ಬಾಲಕರನ್ನು ನೋಡಿದ್ದೀಯ. ಅತ್ಯಂತ ಕಡಿಮೆ ಬಟ್ಟೆ ಬಳಸ್ತಾ ಇದ್ರು ಆ ಕಾಲದಲ್ಲಿ. ಅದು ಆ ಕಾಲದಲ್ಲಿ ಬಟ್ಟೆಗಳ ಕಾನ್ಸೆಪ್ಟ್ ಇರಲಿಲ್ಲ ನೋಡು. ಒಂದು ಒಂದು ಶರ್ಟ್ ಬ್ಲೌಸ್ ಹೊಲಿಸ್ಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಐಡಿಯಾಲಜಿ ಇರಲಿಲ್ಲ ನೋಡು. ಆವಾಗ ಇದ್ದಿದ್ದೇ ಹಾಗೆ ಮೇಲ್ವಸ್ತ್ರ ಧರಿಸ್ತಾ ಇರ್ಲಿಲ್ಲ. ಇತ್ತೀಚೆಗೆ ಕೇರಳದಲ್ಲೂ ಅಷ್ಟೆ, ಆದ್ರೂ ಅತ್ಯಾಚಾರಗಳು ನಡೀತಾ ಇರ್ಲಿಲ್ಲ. ಯಾಕಂದ್ರೆ ಚಿಕ್ಕ ವಯಸ್ಸಿಂದ ಇತ್ತಪ್ಪು ಅಂತ ಹೇಳ್ಕೊಡೋರು. ಅತ್ಯಾಚಾರ ಹೆಣ್ಣಿನ ಬಟ್ಟೆಯಿಂದ ಆಯ್ತು ಅಂತ ಹೇಳೋದಾದ್ರೆ ಅದರಷ್ಟು ಅಜ್ಞಾನ ಇನ್ಯಾವುದೂ ಇಲ್ಲ ಈ ಜಗತ್ತಲ್ಲಿ. ಸಂಪೂರ್ಣ ವಿವಸ್ತ್ರವಾಗಿ ಹೆಣ್ಣು ಎದುರುಗಡೆ ಇದ್ರು ಪರಸ್ತ್ರೀ ಎಂದು ಭಾವಿಸಿ ಗೌರವಿಸುವುದು ಪುರುಷತ್ವದ ಲಕ್ಷಣ. ಆಕೆಯನ್ನ ಅತ್ಯಾಚಾರ ಮಾಡಬಯಸುವುದು ನಪುಂಸಕತೆಯ ಲಕ್ಷಣ. ಹಾಗೆ ಹೆಣ್ಣಿನಲ್ಲಿ ಆಗ್ಲಿ ಗಂಡಿನಲ್ಲಿ ಆಗ್ಲಿ ಅವರವರ ಸ್ವತಂತ್ರ ಹೋರಾಗೆ ಯಾರು ಹೋಗಬಾರದು. ವೇದಗಳು ಎಲ್ಲೂ ಹೇಳಿಲ್ಲ ಈ ಬಟ್ಟೆಯ ಸ್ವಾತಂತ್ರ್ಯದ ಬಗ್ಗೆ. ಬಟ್ಟೆ ಅನ್ನುವುದು ದಾರಿ ಅಂತ ಅರ್ಥ. ಬಟ್ಟೆ ಅನ್ನೋದಕ್ಕೆ ಕನ್ನಡದಲ್ಲಿ ದಾರಿ ಅಂತ ಅರ್ಥ. ಒಳ್ಳೆಯ ದಾರಿ, ಹಾದಿ. ಬಟ್ಟೆ ಮುಚ್ಚುವುದು ಶೀತೋಷ್ಣ ಸುಖ ದುಃಖೇಶು ಅಂತ ಹೇಳುತ್ತೆ ವೇದ. ಶೀತ ಉಷ್ಣವನ್ನ ಸಮವಾಗಿ ಸ್ವೀಕರಿಸು ಅಂತ.
ಎರಡರಲ್ಲೂ ಬಟ್ಟೆ ಹಾಕಬೇಡ ಅಂತ ಅರ್ಥ. ನಾವು ಬಟ್ಟೆ ಹಾಕೋದು ಶುರು ಮಾಡಿದ್ದು ವಾತಾವರಣದಿಂದ ರಕ್ಷಣೆ ಪಡೆಯೋದಕ್ಕೂ ಅಷ್ಟೇ, ಅದರಲ್ಲಿ ಅಲಂಕಾರ. ಇವಾಗ ಮಾಸ್ಕ್ ಹಾಕೋಬೇಕು ಅಂತ ಬಂತು, ಇವಾಗ ಮಾಸ್ಕ್ ಅಲ್ಲೇ ಅಲಂಕಾರಗಳು ಬರ್ತಾ ಇದೆ, ಮಾಸ್ಕ್ ಅಲ್ಲೇ ಬಣ್ಣಗಳು ಬರ್ತಾ ಇದೆ. ಹಾಗೆ ದಯವಿಟ್ಟು ಯಾವುದೇ ಧರ್ಮಕ್ಕೆ, ಹಿಂದೂ ಧರ್ಮ ಒಂದೇ ಅಲ್ಲ, ಧರ್ಮ ಗ್ರಂಥಗಳನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಯಾವುದೇ ಧರ್ಮಕ್ಕೆ ಅದನ್ನ ಅಪಾರ್ಥ ಮಾಡಿಕೊಂಡು ಧರ್ಮಕ್ಕೆ ಕಳಂಕ ಆಗಬಾರ್ದು. ನಾವು ಬಂಗಾರು ದಯವಿಟ್ಟು ಹೇಳ್ತಾ ಇದ್ದೀನಿ, ನೀನು ಹಿಂದೂ ಧರ್ಮನ ರೆಫರ್ ಮಾಡೋದಾದ್ರೆ 4 ವೇದಗಳನ್ನು ಮಾತ್ರ ರೆಫರ್ ಮಾಡು, ಅದರ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಮೆಟ್ಟಿಲುಗಳಾಗಿ ಬಳಸ್ಕೋ. ಪುರಾಣಗಳನ್ನ, ಸ್ಮೃತಿಗಳನ್ನ, ಉಪನಿಷತ್ತುಗಳನ್ನ ಮೆಟ್ಟಿಲುಗಳಾಗಿ ಬಳಸ್ಕೋ ಅಷ್ಟೇ ವಿನಃ ಅವೇ ಅತ್ಯುನ್ನತ, ಅದರಲ್ಲಿ ಹೇಳಿದ್ದೇ ನಿಜ ಅಂತ ತಿಳಿಬೇಡ. ನಾನು ಯಾಕಂದ್ರೆ ಅದರಲ್ಲಿ ತಪ್ಪುಗಳು ಇದೆ. ಮನುಸ್ಮೃತಿಯಲ್ಲಿ ನೀನು ಅಸಹ್ಯ ಪಟ್ಕೊಳ್ಳುವಂತ ತಪ್ಪುಗಳು ಇದೆ. ಅದು ಹಾಗಂತ ಹಿಂದೂ ಧರ್ಮದ ಮೂಲ ಗ್ರಂಥ ಅಲ್ವಲ್ಲ, ಅದು ಮೂಲ ಗ್ರಂಥ ವೇದ. ವೇದದಲ್ಲಿ ತೋರಿಸೋ, ಏಯ್ ಜೂಜಾಡಬೇಡ, ನೆಲವನ್ನು ಉತ್ತು ಬೆಳೆದು ರೈತನಾಗು ಅನ್ನತ್ತೆ ವೇದ, ಅಳಲೇಬೇಡ ಅನ್ನತ್ತೆ ವೇದ. ಏನಂತ ಹೇಳಿ, ಇದೊಂದು ಪ್ರಶ್ನೆ ತುಂಬಾ ದಿನದಿಂದ ಇತ್ತು, ಹಾಗಾಗಿ ನಾನು ಹೋಗ್ಲಿ ಇವಾಗ ಕ್ಲಿಯರ್ ಆಯ್ತಲ್ಲಪ್ಪ. ಇವಾಗ ಕ್ಲಿಯರ್ ಆಯ್ತು. ನನ್ ಸ್ವಲ್ಪ ಸ್ವಲ್ಪ ಓದ್ಕೋ ಬಂಗಾರು. ನೀನು ಅನುಮತಿ ಕೊಟ್ರೆ ಈ ಒಂದು ಆಡಿಯೋನ ಹಾಕ್ಬೋದಲ್ಲಪ್ಪಿ. ಹಾಕ್ಬೋದು. ಓಕೆ ಬಂಗಾರು, ತುಂಬಾ ಪುಣ್ಯ ಬರುತ್ತೆ ನಿನಗೆ, ನಿನ್ನಿಂದ ಅನೇಕರಿಗೆ. ನಾವು ಮೊದಲನೇದಾಗಿ ಎಲ್ಲ ಧರ್ಮಗಳನ್ನು ಸಮವಾಗಿ ನೋಡೋದು ನಮ್ಮ ಧರ್ಮದ ಗುಣ ಕಣೋ. ಹೌದು. ಯಾವ ಧರ್ಮವನ್ನು ದ್ವೇಷಿಸಬಾರದು. ನಮ್ಮ ಮನೆ ಕಸ ಗುಡಿಸ್ಕೊಳ್ಳೋಣ, ಪಕ್ಕದ ಮನೆ ಕಸ ಗುಡಿಸೋದಕ್ಕೆ ಯಾಕೆ ಹೋಗ್ಬೇಕು? ಪಕ್ಕದ ಮನೆ ನಾನು ಕಸ ಇದ್ರೆ ಅದನ್ನ ತೋರಿಸೋದಕ್ಕೆ ಹೋಗೋದು ಬೇಡ. ನಮ್ಮ ಧರ್ಮದಲ್ಲಿರೋ ಕಸನ ಗುಡಿಸ್ಕೊಂಡು ಶುದ್ಧ ಮಾಡ್ಕೊಳ್ಳೋಣ, ಜಗತ್ತು ತಲೆ ಎತ್ತಿ ನೋಡುವಂತೆ ಮಾಡೋಣ. ಇದನ್ನೇ ವಿವೇಕಾನಂದರು ಟ್ರೈ ಮಾಡಿದ್ದು. ಆದ್ರೆ ಮತ್ತೆ ಮತ್ತೆ ಕಸ ಬೀಳ್ತಾನೆ ಇದೆ, ಅದನ್ನ ಕ್ಲೀನ್ ಮಾಡ್ಕೊಳ್ಳೋಣ. ಇನ್ನೊಬ್ಬರು ನಮ್ಮ ಧರ್ಮದಲ್ಲಿ ಕಸ ತೋರಿಸಿದ್ರೆ ಅವರಿಗೆ ಧನ್ಯವಾದ ಹೇಳಿ ನಮ್ಮ ಕಸನ ನಾವು ಗುಡಿಸ್ಕೊಳ್ಳೋಣ. ಯಾರ ಮನೆ ಸ್ವಚ್ಛವಾಗಿದ್ರೆ ಅವರಿಗೆ ಉನ್ನತಿ ಸಿಗುವುದು ಅಲ್ವಾ? ನಮ್ಮ ಧರ್ಮನ ಹಾನಿ ಮಾಡಕ್ ಬಂದ್ರೆ ಮಾತ್ರ ಪುರುಷ ಸಿಂಹರಾಗೋಣ. ಅರ್ಥ ಆಯ್ತಾ? ಡಿಫೆನ್ಸ್ ಈಸ್ ಆಲ್ವೇಸ್ ಗ್ರೇಟರ್ ದೆನ್ ಅಟ್ಯಾಕ್. ಅದಕ್ಕೆ ನಮ್ಮ ಸೇನೆಯನ್ನ ಡಿಫೆನ್ಸ್ ಅಂತ ಕರೀತಾರೆ. ರಕ್ಷಣಾ ದಳ ಅಂತಾರೆ ವಿನಃ ಆಕ್ರಮಣ ದಳ ಅನ್ನೋದಿಲ್ಲ. ಆಕ್ರಮಣ ದಳ ಅದು ಧರ್ಮ ವಿರುದ್ಧ, ರಕ್ಷಣಾ ದಳ ಧರ್ಮಸಮ್ಮತ. ಅದಕ್ಕೆ ಎಲ್ಲ ದೇಶನೂ ಅವರವರ ಆರ್ಮಿಯನ್ನ ಡಿಫೆನ್ಸ್ ಅಂತಾರೆ, ಅಟ್ಯಾಕ್ ಅನ್ನೋದಿಲ್ಲ. ಇನ್ನು ಏನಾದರೂ ಪ್ರಶ್ನೆ ಇದೆಯಾ ಬಂಗಾರು? ಇನ್ನೇನಿಲ್ಲ, ನನ್ನ ಜೊತೆ ಮಾತಾಡಬೇಕು ಅಂತಾನೆ ತುಂಬಾ ದಿವಸದಿಂದ. ನಾನು ತುಂಬಾ ಫೇಸ್ಬುಕ್ ಅಲ್ಲಿ ತುಂಬಾ ನೋಡ್ತಾ ಇರ್ತೀನಿ. ಮಧ್ಯದಲ್ಲಿ ಮಾತಾಡುವ ರಭಸದಲ್ಲಿ ನಿನ್ನ ಮನಸ್ಸು ನೋಯಿಸಿದೆ, ಕ್ಷಮಿಸಿ ಬಂಗಾರು. ಇಲ್ಲ ಇಲ್ಲ ಇಲ್ಲ, ನಾನು ಅದನ್ನೆಲ್ಲ ರೆಡ್ ದೊಡ್ಡವ್ರು ಹೇಳಿದ್ದನ್ನ ನಾವು ಅದನ್ನ ಯಾರು ಒಳ್ಳೇದನ್ನ ಮಾತ್ರ ದೊಡ್ಡವ? ತಗೊಳ್ಬೇಕು. ನೀನು ದೊಡ್ಡವನು ಕಣೋ, ಓದ್ಕೊಂಡಿದೀಯೋ, ನಿನಗೆ ಆಕ್ಚುಲಿ ಡಿಗ್ರಿ ಇದೆಯಪ್ಪ, ಇವನು ಏನು ಓದಿಲ್ಲ. ಸತ್ಯ ಹೇಳ ಅಯ್ಯೋ, ಬಂದ್ರೋ, ನೀನು ಸಂಸ್ಕೃತ ನೀನ್ ಮಾತಾಡಕ್ ಶುರು ಮಾಡಿದ್ರೆ ಇವನು ತಲೆಬಾಗಿ ನಿನ್ನ ಎದುರುಗಡೆ ನಿಂತ್ಕೋತಾನೆ. ಯಾಕಂದ್ರೆ ಇವನಿಗೆ ಸಂಸ್ಕೃತ ನನ್ ಗೊತ್ತಿಲ್ಲ. ಸಂಸ್ಕೃತ ನಿಮಗೆ ಬರುತ್ತೆ ಅಂತ ಗೊತ್ತಿರಲಿಲ್ಲ ನನಗೆ. ನಾನು ಮೊನ್ನೆ ನಿಮ್ಮ ಎಫ್ ಪಿ ಪೋಸ್ಟ್ ನೋಡ್ಬೇಕಾದ್ರೆ ಎಲ್ಲಿ ಬರುತ್ತೆ ಸಂಸ್ಕೃತ ಅದ್ದ. ಇವನಿಗೆ ಸಂಸ್ಕೃತ ಬರಲ್ಲ ಬಂಗಾರು, ದೇವರನಿಗೆ ಬರಲ್ಲ. ಮಮ ನಾಮ ಅಹೋರಾತ್ರ ಅಂತ ಇಲ್ಲ, ಅದು ಹಾಕಿದ್ದಲ್ಲ ನೀವು. ಕಲಿತಾ ಇದ್ದೀನಿ. ಹೌದಾ? ಅದಿಗೂ ಅದು ಯಾವ್ದೋ ವಾಟ್ಸ್ಆಪ್ ಅಲ್ಲಿ ಬಂದಿತ್ತು, ಅದು ಕಲಿಯೋಣ ಅಂತ ಹಂಗ್ ಮಾಡ್ಕೊಂಡಿದ್ದು. ಆದ್ರೆ ಸಂಸ್ಕೃತನೂ ಬರಲ್ಲ, ವೇದ ಓದ್ಕೊಂಡಿಲ್ಲ, ಏನೂ ಓದ್ಕೊಂಡಿಲ್ಲ ಇವನು. ಯಾವ ಧರ್ಮ ಗ್ರಂಥವೂ ಗೊತ್ತಿಲ್ಲ. ಆದ್ರೆ ನಿಮಗೆ ಸಂಸ್ಕೃತದ ಅವಶ್ಯಕತೆ ಇದೆ ಅಂತ ನಾನೇ ಹೇಳ್ಕೊಡ್ತೀನಿ ಅಣ್ಣ, ಬೇಕಿದ್ರೆ. ಅಯ್ಯೋ ಬಂಗಾರ ನನ್ನ ದೇವ್ರ, ಹಾಗಾದ್ರೆ ಒಂದ್ ಕೆಲಸ ಮಾಡು, ನೀನು ದಿನಕ್ಕೆ ಒಂದು 4 ಸಾಲಿನ ಸಂಸ್ಕೃತ ಪಾಠ ಬರ್ಕೊಡು, ಅದನ್ನ ಫೇಸ್ಬುಕ್ ಅಲ್ಲಿ ಹಾಕ್ತೀನಿ. ಆಗ್ಬೋದು. ನಿನ್ನ ಹೆಸರು ನೀವು ಯಾವ್ದನ್ನ ಬರೀಬಿಟ್ರೆ ಕನ್ನಡದಲ್ಲಿ ಕೇಳ್ತೀರೋ ನಾನು ಅದನ್ನ ಸಂಸ್ಕೃತದಲ್ಲಿ ಹಂಗ ಮಾಡ್ತೀನಿ. ಮಾಡ್ಬೇಡ, ಸಿಸ್ಟಮ್ಯಾಟಿಕ್, ಎಲ್ಲರೂ ಕಲಿಯೋ ಹಂಗೆ. ಹಾಗೆ ಒಂದ್ ಕಡೆಯಿಂದ ಒಂದು ಮಾಡ್ಬೋದು ಅಲ್ಲ. ಅದು ಬಾಲಬೋಧೆ, ಬಾಲಬೋಧೆನ ಸಂಸ್ಕೃತ ಬಾಲಬೋಧೆನ ನೀನೇ ಶುರು ಮಾಡು, ಕೆಳಗಡೆ ನಿನ್ನ ಹೆಸರು ಹಾಕು, ಅದನ್ನ ನಾನು ಫೇಸ್ಬುಕ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ. ಆಗ್ಬೋದು ಅಂದ್ರೆ, ಇವಾಗ ನಾನು ಒಂದು 8 ವರ್ಷ ವೇದ ಓದಿದೆ, ಇನ್ನೊಂದು 3 ವರ್ಷ ಓದಿದ್ರೆ ನನ್ನ ಶುಕ್ಲ ಯಜುರ್ವೇದ ಕಂಪ್ಲೀಟ್ ಆಗಿ ಮುಗಿದು ಹೋಗೋದು ಓಕೆ. ಇವತ್ತು ಅಷ್ಟು. ನೀನು ಒಂದು ಕೆಲಸ ಮಾಡ್ಬೇಕು ಬಂಗಾರು, ಹಾ ನಿನ್ನ ಹೇಳಿ. ಭಾವನೆಯಲ್ಲಿ ಹಾಗೆ ನಂಬಿಕೊಂಡಿದ್ದಕ್ಕೆ ಇವತ್ತು ಫಲತಾಂಬೂಲಗಳನ್ನು ತೆಗೆದುಕೊಂಡು ಪುಷ್ಪಗಳೊಂದಿಗೆ, ನೀನೇ ಕಷ್ಟಪಟ್ಟು ಸಂಪಾದಿಸಿದ ಸ್ವಲ್ಪ ಹಣದೊಂದಿಗೆ, ಸ್ವಲ್ಪ ವಸ್ತ್ರ ಇಟ್ಕೊಂಡು ನಿಮ್ಮ ತಾಯಿಗೆ ಕೊಟ್ಟು,
ಆ ಎಮ್ಮನ ಮುಂದೆ ನೀನು ತಲೆಬಾಗಿ, ನಿನ್ನ ಎರಡೂ ಅಂಗೈಗಳಿಂದ ಆಕೆಯ ಆ್ಯಂಕಲ್ ಆ್ಯಂಕಲ್ ಪೋರ್ಷನ್ ಇದೆಯಲ್ಲ, ಕಾಲಿನ ಪಾದದ ಮೇಲಿರುವಂತಹ ಪೋರ್ಷನ್, ಮೇಲ್ಕಂಡಗಳ ಕೆಳಭಾಗ ಅಲ್ಲಿ ಬಲವಾಗಿ ಇಟ್ಕೊಂಡು, ನಿನ್ನ ಎರಡೂ ಕಣ್ಣುಬ್ಬುಗಳನ್ನು ಆಕೆಯ ಎರಡೂ ಹೆಬ್ಬೆರಳು ಕಾಲಿನ ಹೆಬ್ಬೆರಳಿಗೆ ಟಚ್ ಮಾಡಿ, ಶಿರಸಾಷ್ಟಾಂಗ ಮಾಡಿ, ಅಮ್ಮ ನಾನು ತಪ್ಪು ತಿಳಿದಿದ್ದೆ ಸ್ತ್ರೀ ಸಂಕುಲದ ಬಗ್ಗೆ, ಮಾತೆಯ ಪಾರ್ವತಿಯ ಅಂಶದ ಬಗ್ಗೆ ನನ್ನನ್ನು ಕ್ಷಮಿಸಮ್ಮ, ಇಂದಿನಿಂದ ನಾನು ಸರ್ವದ ಶತದ ಸಹಸ್ರದ ಹೆಣ್ಣಿನ ರಕ್ಷಣೆಗೆ ಬದ್ಧನಾಗಿದ್ದೇನೆ ಅಂತ ಹೇಳಿ ಮನಸಾರೆ ಸ್ವಲ್ಪ ತಂಗೇ ಇದ್ದು ಬಿಡು. ಇದು ಮಾಡಕ್ಕಾಗತ್ತಾ ನಿನಗೆ? ಮಾಡ್ತೀನಿ ಮಾಡ್ತೀನಿ. ಓಕೆ ಬಂಗಾರ್, ಆಯ್ತು, ಥ್ಯಾಂಕ್ ಯು ಬಂಗಾರ್.